ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತು ನಾಗರ ಪಂಚಮಿ ಹಬ್ಬ, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾಗರ ಪಂಚಮಿ ಹಬ್ಬಕ್ಕೆ ತುಂಬಾ ವಿಶಿಷ್ಟವಾದ ಮಹತ್ವವಿದೆ. ನಮ್ಮ ಕಡೆ ಇದೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಈ ಹಬ್ಬನ. ಅಂದ್ರೆ ಹೊಸದಾಗಿ ಮದ್ವೆ ಆಗಿರೋ ಹೆಣ್ಮಕ್ಳು ತವ್ರ ಮನೆಗೆ ಬರ್ತಾರೆ. ಹಾಗೆ ಈ ಹಬ್ಬದಲ್ಲಿ ನಾವು ತುಂಬಾ ಉಂಡೆಗಳನ್ನ ಮಾಡ್ತೀವಿ. ಇದು ಒಂಥರ ಉಂಡೆಗಳ ಹಬ್ಬ ಅಂತಂದ್ರು ತಪ್ಪಾಗಲ್ಲ. ನಾನಾ ತರದ್ದು ಉಂಡೆಗಳೆಲ್ಲ ಮಾಡಿ ರಿಲೇಷನ್ಸ್ ಮನೆಗೆ ಹೋಗಿ ಕೊಡ್ತೀವಿ. ಇವತ್ತು ನಾನು ಈ ಹಬ್ಬವನ್ನ ಇಲ್ಲಿ ಆಚರಣೆ ಮಾಡಿದೆ. ಬಟ್ ನಮ್ ಕಡೆ ತರ ಮಾಡಕ್ ಆಗಿಲ್ಲ. ಬಟ್ ಆದ್ರೂ ನನ್ಗೆ ಇಲ್ಲಿ ಏನೇನ್ ಸಿಗತ್ತೋ ಅದರಲ್ಲೇ ನನ್ನ ಹಬ್ಬವನ್ನ ನಾನು ಆಚರಣೆ ಮಾಡಿದೆ. ಇವತ್ತು ನಾನು ಯಾವ್ದಾರ ಆಚರಣೆ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ನಾನು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಫಸ್ಟ್ ಉಂಡೆಗಳನ್ನ ತಯಾರಿಸ್ಕೊಂಡೆ. ನಾಗಪ್ಪಂಗೆ ನೈವೇದ್ಯ ಮಾಡಕ್ಕೆ ಒಂದು ಮೂರ್ ತರದ ಉಂಡೆಗಳನ್ನ ಮಾಡ್ಕೊಂಡೆ. ನಾನು ಶೇಂಗಾ ಉಂಡೆ ಮತ್ತೆ ಹುರಿಗಡಲೆ ಉಂಡೆ ಅಂತಾರಲ್ಲ, ತಂಬಿಟ್ಟು, ಪುಟಾಣಿ ತಂಬಿಟ್ಟು, ಹಾಗೆ ಎಳ್ಳುಂಡೆ ಮಾಡಿದೆ. ಅದೆಲ್ಲ ನೈವೇದ್ಯಕ್ಕೆ ನಾವು ಮಾಡೇ ಮಾಡ್ತೀವಿ ನಾಗಪ್ಪಂಗೆ ಹಾಲಕ್ಕಿಂತ ಮುಂಚೆ. ಅದನ್ನೆಲ್ಲ ಮಾಡಿಕೊಂಡೆ ನಾನು. ಆಮೇಲೆ ಪೂಜೆಗಳ ಸಾಮಾನ್ ಜೋಡಿಸ್ಕೊಂಡೆ. ಅದರಲ್ಲಿ ನಾವು ನಾಗಪ್ಪಂಗೆ ಹಾಲಾಕೋದು ಒಣ ಕೊಬ್ಬರಿ, ಇದು ಕೊಬ್ಬರಿ ಬಟ್ಲ ಬರುತ್ತಲ್ಲ, ಅದರಲ್ಲಿ ಒಂದು ಸ್ವಲ್ಪ ಬೆಲ್ಲನಿಟ್ಟು ಹಸಿ ಹಾಲು ಹಾಕ್ತೀವಿ. ಅಂದರೆ ಹಸಿ ಹಾಲು ಅಂತಂದರೆ ಕಾಯಿಸ್ಲಾರ್ದೇ ಇರೋ ಹಾಲನ್ನ ಹಾಕಿ ನಾಗಪ್ಪಂಗೆ ಹಾಕ್ತೀವಿ. ಅದನ್ನೆಲ್ಲ ಜೋಡಿಸ್ಕೊಂಡೆ. ಆಮೇಲೆ ಗೆಜ್ಜಿ ವಸ್ತ್ರ, ಹೂವು, ಕಾಯಿ, ಹಣ್ಣು ಎಲ್ಲ ತಗೊಂಡು ಅರೇಂಜ್ ಮಾಡಿಕೊಂಡು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಒಂದು ಟೆಂಪಲಲ್ಲಿ ಹೋಗಿ ಹಾಕಿ ಬಂದೆ. ನಮ್ಮ ಮನೆ ಹತ್ರ ಇರೋ ಟೆಂಪಲಲ್ಲೇ ನಮಗೆ ನಾಗಪ್ಪನ ಮೂರ್ತಿ, ನಾಗಪ್ಪಂದು ಕಲ್ಲಿಂದು ಮಾಡಿರ್ತಾರಲ್ಲ ಆ ಥರದ್ದಿದೆ, ಅಲ್ಲಿ ಅಲ್ಲೇ ಹೋಗಿ ಹಾಕಿ ಬಂದ್ವಿ. ಈ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಮಗೆ ಇಲ್ಲಿ ಗಣಪತಿ, ಈಶ್ವರ, ಹನುಮಪ್ಪ, ಹಾಗೆ ನವಗ್ರಹ ಎಲ್ಲ ದೇವರ ದರ್ಶನ ಇಲ್ಲಿ ಆಗುತ್ತೆ ಈ ಒಂದು ದೇವಸ್ಥಾನದಲ್ಲಿ. ನಾವು ವೀಕಲ್ಲಿ ಒಂದ್ ಬಾರಿ ಶನಿವಾರ ಹೋಗ್ತೀವಿ ಯಾವಾಗ್ಲೂ ಈ ದೇವಸ್ಥಾನಕ್ಕೆ. ಇವತ್ತು ಈ ದೇವಸ್ಥಾನದಲ್ಲಿ ಮೆಡಿಕಲ್ ಕ್ಯಾಂಪ್ ನಡೀತಾ ಇತ್ತು. ನಾವು ಗುಡಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ನಾವು ನೆನ್ನೆ ಹೋಗಿ ದೇವಸ್ಥಾನದಲ್ಲಿ ಪರ್ಮಿಷನ್ ಕೇಳಿದ್ವಿ, ನಾವು ಈ ತರ ಹಾಲು ಹಾಕ್ಬೇಕು ನಾಗಪ್ಪಂಗೆ ಅಂತ ಹೇಳಿ. ನನ್ಗೆ ಇಲ್ಲಿ ಲೋಕಲ್ ಇಂಡಿಯನ್ಸ್ ಎಲ್ಲ ಯಾವ ತರ ಸೆಲೆಬ್ರೇಟ್ ಮಾಡ್ತಾರಂತ ಗೊತ್ತಿಲ್ಲ. ಬಟ್ ನಾನು ನೆನ್ನೆ ಪರ್ಮಿಷನ್ ತಗೊಂಡಿರೋದ್ರಿಂದ ನಮ್ಗೆ ಹಾಲು ಹಾಕಕ್ಕೆ ಪರ್ಮಿಷನ್ ಕೊಟ್ರು. ಇಲ್ಲಿ ಇವತ್ತು ಗುಡಿಯಲ್ಲಿ ಕೂಡ ಯಾರು ತುಂಬಾ ಜನ ಏನು ಇದ್ದಿದ್ದಿಲ್ಲ. ಸೊ ಮತ್ತೆ ಒಂದ್ಸತಿ ಕೇಳಿ ನಾವು ಪರ್ಮಿಷನ್ ತಗೊಂಡು ಹಾಲು ಹಾಕಿ ಬಂದ್ವಿ. ಒಂಥರ ಈ ತರ ಹಬ್ಬಗಳ ಆಚರಣೆ ಮಾಡಿದ್ರೆ ತುಂಬಾ ಸಂತೋಷ ಆಗತ್ತೆ. ನಾವು ನಮ್ಗಿರೋದ್ರಲ್ಲೇನೆ ಹಬ್ಬ ಮಾಡೋದು ಒಂಥರ ಖುಷಿಯ ವಿಷಯ. ಆಕ್ಚುಲಿ ಸುಮ್ಮನೆ ಬಿಡೋದ್ರಕ್ಕಿನ್ನ ಇರೋದ್ರಲ್ಲೇನೆ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ಅದಕ್ಕೆ ನಾನು ಹೋಗಿ ಹಾಕಿ ಬಂದ್ವಿ. ಇವತ್ತೆಲ್ಲ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಹೋಗಿ ಹಾಕಿ ಬಂದ್ವಿ. ತುಂಬಾ ಖುಷಿ ಆಯ್ತು ಈ ಹಬ್ಬಗಳ ಆಚರಣೆಯಿಂದ. ಶ್ರಾವಣ ಮಾಸ ಬಂತು ಅಂತಂದ್ರೆ ಬರೀ ಹಬ್ಬಗಳ ಸರ್ಮಾಲೆನೇ ಇದೆ. ಅದ್ರಲ್ಲೂ ನಾಗರ ಪಂಚಮಿ ತುಂಬಾ ವಿಶಿಷ್ಟವಾದ ಹಬ್ಬ, ಅದನ್ನ ಮಿಸ್ ಮಾಡ್ಕೊಳಕ್ ಆಗಲ್ಲ. ಸೊ ನಾವು ನನ್ಗೆ ಗೊತ್ತಿರೋದ್ರಲ್ಲಿನೇ, ಹಾಗೆ ನನಗ್ ಮಾಡೋಕ್ ಬರೋದ್ರಲ್ಲಿನೇ ಏನ್ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ಇಲ್ಲೇ ದೇವ್ರಿಗೆ ಹಾಕಿ ಬಂದೆ. ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ ಇವತ್ತು ಈ ಹಬ್ಬದ ಆಚರಣೆ ಮಾಡಿರೋದ್ರಿಂದ. ಆಕ್ಚುಲಿ ನಾನು ನಮ್ಮನೆ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಬ್ಬಕ್ಕೆ ಎಲ್ಲರೂ ತವ್ರ ಮನೆಗೆ ಹೋಗ್ತಾರೆ. ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆದ್ರೆ ಏನು ಮಾಡಕ್ ಆಗಲ್ಲ. ಇವಾಗ ಎಲ್ಲಿದ್ದೀನಿ, ಇಷ್ಟು ದೂರ ಇದ್ದೀನಿ, ಈ ಹಬ್ಬಕ್ಕಂತ ಹೇಳಿ ಹೋಗಕ್ ಆಗಲ್ಲ ಎಲ್ಲ ಬಿಟ್ಟು. ಸೊ ಇರೋದ್ರಲ್ಲೇನೆ ಆಚರಣೆ ಮಾಡಿದ್ವಿ ಇವತ್ತು. ಈಗ ಗುಡಿಯಿಂದ ಬಂದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಆಗ್ಲೇ. ಇವತ್ತು ನಮ್ಮ ಕಡೆ ಏನು ಅಂತಂತಂದ್ರೆ ಅಕ್ಕಿ ರೊಟ್ಟಿ, ರೊಟ್ಟಿ, ಚಪಾತಿ ಆ ತರದ್ದೆಲ್ಲ ಏನು ಮಾಡೋದಿಲ್ಲ. ಅಂದ್ರೆ ಸುಡೋ ಅಂತ ಐಟಮ್ಸ್ ಏನು ಮಾಡೋದಿಲ್ಲ. ಹಾಗೆ ಮತ್ತೆ ಕರಿಯುವಂತದ್ದು ಏನು ಮಾಡೋದಿಲ್ಲ ಅಡಿಗೆ. ಹಾಗೆ ಈರುಳ್ಳಿ, ಬೆಳ್ಳುಳ್ಳಿನೂ ಬಳಸಲ್ಲ ಇವತ್ತು. ಇನ್ನು ಅನ್ನದ್ದು ನಾವೇನು ತಿನ್ನಲ್ಲ ಇವತ್ತು. ಸೊ ಇನ್ನು ಉಳಿದಿರೋದು ಉಪ್ಪಿಟ್ಟು, ಅವಲಕ್ಕೊಬ್ಬಣಿ, ಹುಸುಳಿ ಆದರದೇ ಮಾಡೋದು ಇವತ್ತು. ಅದೇ ನೈವೇದ್ಯಕ್ಕೆ ಮಾಡಿರೋ ಉಂಡೆಗಳು, ಹಾಗೆ ಈ ಥರದೇ ತಿನ್ನೋದು ಇವತ್ತು ಬ್ರೇಕ್ಫಾಸ್ಟ್ ಅಲ್ಲಿ. ಸೊ ನಾನು ಇವತ್ತು ಉಪ್ಪಿಟ್ಟನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಉಪ್ಪಿಟ್ಟಿಗೆ ಕ್ಯಾಬೇಜ್ ಹಾಗೆ ಬಟಾಣಿ ಹಾಕಿ ಮಾಡ್ತಾ ಇದ್ದೀನಿ ನಾನು ಉಪ್ಪಿಟ್ಟನ್ನ. ನಿಮ್ಗೆ ತೋರಿಸ್ತೇನೆ. ಉಪ್ಪಿಟ್ಟೇನು ತೋರಿಸಲ್ಲ, ಉಪ್ಪಿಟ್ಟು ಎಲ್ರಿಗೂ ಗೊತ್ತಿರುತ್ತೆ. ತರಿಸ್ಮೇಲೆ ತೋರಿಸ್ತೀನಿ ಏನ್ ಮಾಡ್ತಾ ಇದ್ದೀನಿ ಅಂತ. ಇವಾಗ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದಷ್ಟೇ. ಇವತ್ತು ಇನ್ನೇನ್ ಪ್ಲಾನ್ಸ್ ಇಲ್ಲ, ಆರಾಮಾಗಿ ಮನೇಲಿ ಇರೋದೆ. ಹೊರಗಡೆ ಹೋಗುವಂತದ್ದು ಏನು ಪ್ಲಾನ್ಸ್ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ತರ ಹಬ್ಬ ಮಾಡ್ತಾರೋ ನಾನು ಅದೇ ತರ ಇಲ್ಲಿನೂ ಮಾಡಕ್ ಟ್ರೈ ಮಾಡಿದ್ದೀನಿ. ಅಂದ್ರೆ ನಮ್ಮ ಮನೆ ಕಡೆ ಯಾವ ತರ ಪದ್ಧತಿಯಲ್ಲಿ ನಾವು ಹಬ್ಬ ಮಾಡ್ತೀವೋ ಅದೇ ತರ ಮಾಡಿದ್ದೀನಿ ನನ್ಗೆ ಅವೈಲಬಿಲಿಟಿಯಲ್ಲಿ ಇರೋ ಥಿಂಗ್ಸ್ ಅಲ್ಲಿ. ನೀವೆಲ್ಲ ಯಾವ ತರ ಹಬ್ಬನ ಆಚರಣೆ ಮಾಡಿದ್ರಿ ಅನ್ನೋದನ್ನ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ.
ನೀವೇನಾದ್ರೂ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಹಬ್ಬದ ವ್ಲಾಗ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ.